ಸಂಗೀತ ಸಮಿತಿ ತಮಗೆ ಹಾರ್ದಿಕ ಸ್ವಾಗತ. ಇವತ್ತಿನ ಮುಖ್ಯ ವಿಷಯಗಳು ಇಂದು ಜರ್ನಲ್ ಗ್ರಾಮದಲ್ಲಿ ಮಹಾದೇವ ಮಂದಿರದ ಕಸಾರೋಹಣ ನಿಮಿತ್ತ ಮತ್ತು ಲಿಂಗ ಸ್ಥಾಪನೆ ನಿಮಿತ್ತ ಒಳ್ಳೆಯ ಕಾರ್ಯಕ್ರಮ ಜರುಗಿತು. ಜನರಿ ಗ್ರಾಮದಲ್ಲಿ ನಮ್ಮ ಮಠಾಧೀಶರಾದ ಶಿವಲಿಂಗ ಶಿವಾಚಾರ ಹೆಡ್ಗಾಪುರ ಪೀಠಾಧಿಪತಿಗಳು ಮತ್ತು ಚಾಂಬೋಳ ಶ್ರೀಗಳು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಜನರಿ ಗ್ರಾಮದ ಸಂಪತ್ತ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ. ತಮ್ಮ ಹೆಸರು? ಗಣಪತಿ ಸಕ್ರೆಪ್ಪ. ಈ ನಮ್ಮ ಸುಚೇತ್ರವಾಗಿರ್ತಕ್ಕಂಥ ಗ್ರಾಮ ಅಂತ ಹೇಳಿದರೆ ಎನ್ನಳ್ಳಿ ಗ್ರಾಮ. ಈ ಎನ್ನಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಾದೇವ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಬೀದರ್ದಲ್ಲಿದ್ದರೂ ಕೂಡ ನಮ್ಮ ವಿಜಯಕುಮಾರ್ ಅಣ್ಣವರು ಹೋಟೆಲ್ನಲ್ಲಿ ಯಾರೇ ಬರಲಿ ಯಾವ ತಾರೀಕು ಬಂದರೂ ಕೂಡ ನಮ್ಮ 24 ತಾರೀಕಿನ ಎನ್ನಳ್ಳಿ ಗ್ರಾಮದಲ್ಲಿ ಒಂದು ಪ್ರಾಣಿ ಒಂದು ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಬರ್ರಿ ಎನ್ನುವಂತಹ ಒಂದು ಮನೋಭಾವನೆಗಳು ನಮಗೆ ವ್ಯಕ್ತಪಡಿಸಿದರು. ಹೀಗಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತನು ಮರ ಮತ್ತು ಧನದಿಂದ ಒಂದು ಸೇವೆಯನ್ನು ಅರ್ಪಿಸಿ ಈ ಒಂದು ಒಳ್ಳೆಯ ಮಂದಿರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮೊದಲನೇ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ಚಂದ್ರಕಾಂತ್ ಕಡ್ಕರ್ ಅಲಿಯಂಬ. ನಮಃ. ಇವತ್ತಿನ ದಿವಸ ನಮ್ಮ ಎನ್ನಳ್ಳಿ ಗ್ರಾಮದಲ್ಲಿ ಶ್ರೀ ಮಹಾದೇವ ಮಂದಿರದಲ್ಲಿ ಶ್ರೀ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ತರಹ ಚಾಂಬಳ ಶ್ರೀಗಳಾದಂತಹ ಶ್ರೀ ರುದ್ರಾಮಣಿ ಶಿವಾಚಾರ್ಯರು ಹಾಗೂ ಯಡಗಾಪುರ ಶ್ರೀಗಳಾದಂತಹ ಶ್ರೀ ಶಿವಲಿಂಗ ಶಿವಾಚಾರ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ತರಹ ಇಲ್ಲಿಂದ ಏನು ವಿಶೇಷ ಅಂತಂದರೆ ಅತಿ ಹಿಂದಿನ ಒಂದು ಪ್ರಾಚೀನ ಕಾಲದಿಂದಲೂ ಈ ಗ್ರಾಮದಲ್ಲಿ ಈ ಮಹಾದೇವನ ಒಂದು ದೇವಸ್ಥಾನ ಇದ್ದಿತ್ತು. ಸೊ ಅದ್ರ ಸಲುವಾಗಿ ಏನಂತಂದರೆ ಎಲ್ಲ ಭಕ್ತಾದಿಗಳು ಬರ್ತಿದ್ದರು. ಸೊ ಏನು ಅಂತಂದರೆ ನಮ್ಮ ಊರಲ್ಲಿ ಎಲ್ಲ ಜನರು ಕೂಡ ಏನು ಮಾಡಿದ್ರು, ಈ ಮಹಾದೇವನ ದೇವಸ್ಥಾನ ಒಂದು ನಾವು ಕಟ್ಟಬೇಕು, ವಿಜೃಂಭಣೆಯಲ್ಲಿ ನಾವು ಮಾಡಬೇಕು ಅಂತೇಳಿ ಎಲ್ಲರೂ ಒಂದು ನಮ್ಮ ರವೀಂದ್ರ ಒಡೆ ಅಣ್ಣವರು ಏನು ಮಾಡ್ಯಾರಂದ್ರೆ ತನ್ನ ಮುಖಂಡ ವಹಿಸ್ಕೊಂಡು ಎಲ್ಲ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಇಲ್ಲಿಗೆ ಒಂದೆರಡು ಮಾತಾಡಿ. ತಮ್ಮ ಹೆಸರು? ನಿತ್ಯಾನಂದ ಸ್ವಾಮಿ. ಏನದಂದ್ರೆ ಮಾದೇವನ ಗುಡಿ ಅದ ಇಲ್ಲಿ, ಭಾಳ ಇದು ಇತ್ತು. ಮೊದಲು ಕಟ್ಟಿ ಇತ್ತು, ಪನೋಟ್ ಹಿಂಗಾಯಿತು, ಸ್ಥಾಪನೆ ಆಗಿಂದ ಎಲ್ಲ ಇತ್ತು. ಈಗ ಹಿಂದಿನ ಸರಿ ಎಲ್ಲ ಹುಡುಗರು ಕಲಿತು ಮಾದೇವನ ಗುಡಿ ಕಟ್ಟಿ ಇದು ಆಗ್ಯದ, ಫಸ್ಟ್ ಕ್ಲಾಸ್ ಕಳಸ ಇರ್ತಾರ. ಇವತ್ತು ಮೂರ್ತಿ ಸ್ಥಾಪನೆ ಆಗ್ಯದ, ಒಳಗೆ ಒಂದು ಯಾತ್ರಾ ಮಹೋತ್ಸವ ಮಾಡತ್ತಿದ್ದೆವು. ಹಂಗೆ ಇದ್ರ ಬಾಜಿಗೆ ಇದು ಕಾಚೋಂದು ಪೋಚೋಂದು ಅಂತ ಹೇಳಿ ಗುಡಿ ಅದ ಇದು. ಈ ಗುಡಿನೂ ಸುಮಾರು ವರ್ಷದಿಂದ ಅದು ಎಣ್ಣೆ ಹಿಡಿದು ಅದನ್ನು ಹಳೆ ಕಾಲಲ್ಲಿ ಹಿಡಿದು ನಮ್ಮ ಹಿರುಗಳು ಭೀ ಹೇಳ್ತಿರು ಇದು ಹಿಂಗದ ಅಂಥೇಳಿ. ಅದು ಆಗಿನ ಹಿಡಿದು ಅದ, ಇದು ಮಣ್ಣು ಕಟ್ಲಕ್ಕೆ ಹೋದ್ರೆ ಸ್ವಲ್ಪ ಜರ ಸಮಸ್ಯೆ ಆಗ್ಯದ. ಅದು ಬೇಕಂತಾರೆ ಇದು ಕಬ್ಬೋಡದ ಹಂಗದ ಅಂತೇಳಿ ಇದು ಮಾಡ್ಯಾರ ಹೊಕ್ಕ ಬೋಡ್ದಾಗ. ಅದಕ್ಕೆ ಈಗ ಆಲ್ರೆಡಿ ಸಿಬಲ್ ಅಪೀಲ್ಕ್ ನಡೆದೇವು. ಇವೆಲ್ಲ ಸುಮಾರು ಗುಡಿಗಳು ಇಲ್ಲಿ ಅವೆ ಎಲ್ಲ ನಮ್ಮನೆ ಇದು ಭೀ ನಮ್ಮದೇ ಅದ ರೀ. ಇದು ಏನದ ನವನಾಥರ ಪೈಕಿದಾಗ ಒಬ್ಬರು
ಇಲ್ಲಿ ಒಬ್ಬರು ಸಂತ ಇರ್ತಿರಂತ ಹಿರುಗಳು ಹೇಳೋ ಮಾತು ಅದು ಇಲ್ಲೇ ಪ್ರಾಣ ಬಿಟ್ಟ ಮೇಲೆ ಅವನಿಗೆ ಕೂಡ್ಸ್ಲಕ್ಕೆ ನಮ್ಮ ಮನುಷ್ಯ ಕೂಡಿಸ್ತಾರಲ್ಲ ನಮ್ಮ ಜನರಿಗೆ ಅವನ ರಾತ್ರಿ ನಿದ್ದೆಗಳಿಗೆ ಡೆತ್ ಆಗಿನ ಕಡೆ ಅವನಿಗೆ ಹಾಗೆ ಊತಕ್ಕೆ ಮಗ್ಸಿದ್ದ ಅಲ್ಲಿ ಊತಕ್ಕೆ ಮಂಗಿಸಿ ಅದಕ್ಕೊಂದು ಕಟ್ಟಿ ಕಟ್ಟಿದಪ್ಪಲೇ ಕಟ್ಟಿರು ಇದು ಆ ಹೇಳಕ್ಕೆ ದಬ್ಬಾಳಿಕೆ ಮಾಡಿ ಆಗ ಮುಸ್ಲಿಮರದ್ದು ಇದು ಇದ್ದಾಗ ನಮ್ಮದೇ ದರ್ಗಾ ಅದ ಅಂತೇಳಿ ಅದು ಕಟ್ಟಿ ಅದ ಅಂದ್ರೆ ದರ್ಗಾ ಅದ ಅಂತೇಳಿ ಅವ್ರು ಹೇಳ್ಕೊಂಡ್ರೆ ಇವತ್ತಿಗೆ ನಾವೇ ಮಾಡ್ತೀವಿ ಅಲ್ಲೆಲ್ಲ ಪೂಜಾ ಪುನಸ್ಕಾರ ನಮ್ಮದೇ ನಡೀತದೆ ಅದು ಸುಮ್ಮನ ಏನದ ಅಂದ್ರೆ ನಾವೇನಲ್ಲಿ ಬೇಕಂತಾರೆ ಈ ಜಾತಿವಾದಿ ಹಾಕಿ ಇದು ಮಾಡ हर हर महादेव हर हर महादेव वैश्वानी इस्माइल खादरी की ಎರ್ನಳ್ಳಿ ಗ್ರಾಮದಲ್ಲಿ ಮಹಾದೇವ ಮಂದಿರದ ಲಿಂಗ ಸ್ಥಾಪನೆ ಹಾಗೂ ಪ್ರಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಭಕ್ತಾದಿಗಳಲ್ಲಿ ಏನಂದರೆ ಎಲ್ಲರೂ ಶಾಂತಿಯಿಂದ ಪ್ರಸಾದವನ್ನು ಸೇವಿಸಿಕೊಂಡು ನಮ್ಮ ಹೆಸರು ಮಹೇಶ್ ಮಂಡಾರೆ ನಮ್ಮ ನೀತಿಯುಳ್ಳ ಶರಣರ ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಆಚಾರವಿಲ್ಲದವರೆ ಕೀಳು ಜಾತಿಯು ಆಚಾರವಿಲ್ಲದವರೆ ಕೀಳು ಜಾತಿಯು ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಆಚಾರವಿಲ್ಲದವರೆ ಕೀಳು ಜಾತಿಯು ಆಚಾರವಿಲ್ಲದವರೆ ಕೀಳು ಜಾತಿಯು ಕುಲಕ್ಕೆ ಛಲಕ್ಕೆ ಹೋರಿಯಾಡಿ ಭವಕ್ಕೆ ಗುರಿಯಾಗಬೇಡ ಕುಲಕ್ಕೆ ಛಲಕ್ಕೆ ಹೋರಿಯಾಡಿ ಭವಕ್ಕೆ ಗುರಿಯಾಗಬೇಡ ಕುಲವ ಬಸವಣ್ಣ ಮುನ್ನಲರಿಯದಿದ್ದನೆ ಕುಲವ ಬಸವಣ್ಣ ಮುನ್ನಲರಿಯದಿದ್ದನೆ ಕುಲವ ಛಲವ ನೇತಿಗಳೆದು ಪರಮನೈದಿ ಹೋಗುವಾಗ ಕುಲವ ಛಲವ ನೇತಿಗಳೆದು ಪರಮನೈದಿ ಹೋಗುವಾಗ ಕುಲವ ನರಸಿದವರು ಬಾಯ ಬಿಟ್ಟು ಕೇಳಿರೋ ಕುಲವ ನರಸಿದವರು ಬಾಯ ಬಿಟ್ಟು ಕೇಳಿರೋ ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಆಚಾರವಿಲ್ಲದವರೆ ಕೀಳು ಜಾತಿಯು ಆಚಾರವಿಲ್ಲದವರೆ ಕೀಳು ಜಾತಿಯು
ಶೀಲವಂತ ಭಕ್ತರಲ್ಲಿ ಕೀಳುವೇಲಿಲ್ಲ ನಮ್ಮ ಶೀಲವಂತ ಭಕ್ತರಲ್ಲಿ ಕೀಳಿಗಲ್ಲದೆ ಅಯನು ಕರೆಯದೆಂಬರು ಕೀಳಿಗಲ್ಲದೆ ಅಯನು ಹಾಗೆ ವಿಕಲಚೇತನ ವಿಕಲಚೇತನ ಕಾರ್ಯಕ್ರಮ ಇರ್ತವೆ ವರ್ಷಕ್ಕೆ ಅಂಗವಿಕಲರ ಒಂದು ದಿನಾಚರಣೆ ಆ ಅಂಗವಿಕಲರ ದಿನಾಚರಣೆಯಲ್ಲಿ ಬರೀ ಕುಂಟ್ರಿಗೆ ಕರೆಸಿಬಿಟ್ಟು ಅದು ಮೂರು ಚಕ್ರದ ವಾಹನಗಳನ್ನು ನೋಡಿ ಕೊಟ್ಟು ಬರೀ ಕಾಟಾಚಾರಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಕೋಟ್ಯಾಂತರ ಬಜೆಟ್ ಬಂದರೂ ಕೂಡ ಅವರು ಕಿವುಡ ಮತ್ತು ಮೂಕರಿಗೆ ಯಾವುದೇ ರೀತಿಯ ಒಂದು ಹಿಯರಿಂಗ್ ಸೆಟ್ ಕೊಡ್ತಾ ಇಲ್ಲ ಮೊಬೈಲ್ ಐಪ್ಯಾಡ್ಗಳು ಕೊಡ್ತಾ ಇಲ್ಲ ಏನೂ ಕೊಡ್ತಾ ಇಲ್ಲ ಎಲ್ಲವೂ ಬರೀ ಕುಂಟ್ರಿಗೆ ಮಾತ್ರ ಸೌಲಭ್ಯ ಒದಗ್ತಾ ಇದೆ ಇವರಿಗೆ ಏನೂ ಒದಗ್ತಾ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಅದರಿಂದ ಸುಮಾರು 12 ವರ್ಷದಿಂದ ಇವರೆಲ್ಲ ಹೋರಾಟ ಮಾಡ್ತಾಯಿದ್ರೆ ಇವರನ್ನು ಕೇಳೋದಕ್ಕೆ ಯಾವುದೇ ಶಾಸಕ ಇಲ್ಲ ಯಾವುದೇ ಸಂಸದ ಇಲ್ಲ ಯಾವುದೇ ಸರ್ಕಾರಿ ಆಫೀಸರ್ಸ್ ಇಲ್ಲ ಯಾರೂ ಕೂಡ ಇವರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಇವರು ಇವರ ಜೀವನ ತುಂಬ ಅಸ್ತವ್ಯಸ್ತ ಆಗ್ತದೆ ಈ ಹಿಂದೆ ಮನನೊಂದು ಸುಮಾರು ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಸಂಸಾರ ನಡೆಸಲಿಕ್ಕೆ ದುಡ್ಡಿನ ವ್ಯವಸ್ಥೆ ಇಲ್ಲ ನೌಕರಿ ಇಲ್ಲ ಅಂತ ಹೀಗೆ ಹೋಗ್ತಾ ಇದ್ದರೆ ಈ ಮಕ್ಕಳನ್ನು ಇವರ ಈ ಜನರನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ಈ ಅಧಿಕಾರಿಗಳಲ್ಲಿ ನನಗೆ ಒಂದು ರಿಕ್ವೆಸ್ಟ್ ಏನಂದರೆ ಎಲ್ಲ ಅಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಈ ಮಕ್ಕಳನ್ನು ತಮ್ಮ ಮಕ್ಕಳಂತ ಪರಿಗಣಿಸಿ ನೀವು ಅವರಿಗೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕೆಂದು ವಿನಂತಿ ಮಾಡ್ತೀನಿ ಎಲ್ಲಿವರೆಗೂ ನೀವು ಈ ಮಕ್ಕಳನ್ನು ತಮ್ಮ ಮಕ್ಕಳಂತ ಕನ್ಸಿಡರ್ ಮಾಡೋದಿಲ್ವೋ ಅಲ್ಲಿವರೆಗೂ ಈ ಮಕ್ಕಳು ಅನಾಥರಾಗಿರ್ತಾರೆ ದಯವಿಟ್ಟು ಅಧಿಕಾರಿಗಳಿಗೆ ನನ್ನ ಒಂದು ಮನವಿ ದಯವಿಟ್ಟು ಇವರಿಗೆಲ್ಲರಿಗೂ ಕೂಡ ಒಂದು ಸರ್ಕಾರಿ ಸೌಲಭ್ಯ ಸಿಗಬೇಕು ಸಿಗುವಂತೆ ಮಾಡಬೇಕು ಇಲ್ಲಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಮುಂದೆ ಮತ್ತೆ ಹೈಯರ್ ಆಫೀಸರ್ಸ್ಗೆ ಕರ್ನಾಟಕ ಸರ್ಕಾರಕ್ಕೆ ಗಮನಕ್ಕೆ ತಂದು ಇವರನ್ನು ದಯವಿಟ್ಟು ಸಹಾಯ ಮಾಡಬೇಕೆಂದು ವಿನಂತಿ ಮಾಡ್ತೀನಿ ನಿಮ್ಮ ಹೆಸರು ನನ್ನ ಹೆಸರು ಗಿರೀಶ್ ಬಿರಾದರ್ ಅಂತ ಬೀದರ್ ಜಿಲ್ಲಾ ಕ್ಯೂಟರ್ ಸಂಘದ ಸಲಹೆ ಇವರಿಗೂ ಜಾಸ್ತಿ ಮಾಡಿದ್ದಾರೆ ಆದರೆ ಇವರಿಗೆ ಈ ಕೋವಿಡ್ ಆದಮೇಲೆ ಇದೊಂದು ಕಷ್ಟದ ಜೀವನದಲ್ಲಿ ಕೂಡ ಇವರಿಗೆ ಮಾಸ್ಟರ್ಸನ್ನು ಜಾಸ್ತಿ ಮಾಡಿಲ್ಲ ಇದರ ಇದನ್ನು ಜಾಸ್ತಿ ಮಾಡಬೇಕೆಂದು ಈ ಒಂದು ಹೋರಾಟದಲ್ಲಿ ನಾನು ಗಿರೀಶ್ ಬಿರಾದರ್ ಅಂತ ಜಿಲ್ಲಾ ಕ್ಯೂಟರ್ ಸಂಘದ ಸಲಹೆಗಾರನಾಗಿ ಇವರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀನಿ ಸುಮಾರು 12 ವರ್ಷದಿಂದ ಈ ಕಿವುಡ ಮತ್ತು ಮೂಕ ಇದರಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಪ್ರೈವೇಟ್ ಆಗಿ ಕೆಲಸ ಮಾಡೋರು ಇದ್ದಾರೆ ಮದುವೆ ಆದವರು ಇದ್ದಾರೆ ಆದ್ಯರವರು ಇದ್ದಾರೆ ಇದರಲ್ಲಿ 12 ವರ್ಷದಿಂದ ಇವರು ಹೋರಾಟ ಮಾಡ್ತಾಯಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಕಿವುಡ ಮತ್ತು ಮೂಕರಿಗೆ ಯಾವುದೇ ರೀತಿಯ ಒಂದು ನೌಕರಿ ಸಿಗ್ತಾ ಇಲ್ಲ ಅಂತ ಸೊ ಇದರಲ್ಲಿ ಸರ್ಕಾರದವರು ಅಂಗವಿಕಲರು ಅಂದರೆ ಬರೀ ಕುಂಟ್ರಿಗೆ ಮಾತ್ರ ಅಂಗವಿಕಲರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಇವರು ಮತ್ತು ಇವತ್ತಿಗೆ ವಿಷಯಗಳು ಮುಕ್ತಾಯವಾಗುತ್ತವೆ ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು